ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್. ನಾನಿವತ್ತು ತುಂಬ ಆರೋಗ್ಯಕರವಾದ ಹೆಲ್ತಿ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ನ್ಯಾಚುರಲಿ ಜ್ಯೂಸ್ ಇದು ನೋಡಿ. ಇದು ಬ್ಲೂ ಫ್ಲವರ್ ಅಂತ ಹೇಳ್ತಾರೆ, ಅಂದರೆ ಬಟರ್ಫ್ಲೈ ಪೀ ಫ್ಲವರ್ ಅಂತ ಹೇಳ್ತಾರೆ. ಇದು ನಾವು ಮನೆಯಲ್ಲೇ ಪಾಟಲ್ಲೇ ಬೆಳೆದಿರೋದು ಗಿಡ ನೋಡಿ, ಈ ರೀತಿ ಇರುತ್ತೆ. ಇದು ಬೀಜ ಕೂಡ ಸಿಗುತ್ತೆ, ನಾವು ಮನೆಯಲ್ಲೇ ತಂದು ಪಾಟಲ್ಲಿ ಬೆಳೆಸ್ಕೋಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಟೀ ಕೂಡ ಮಾಡ್ಬೋದು, ಜ್ಯೂಸ್ ಕೂಡ ಮಾಡ್ಬೋದು. ನ್ಯಾಚುರಲಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಈ ಜ್ಯೂಸ್ ಕುಡಿಯೋದ್ರಿಂದ. ಮತ್ತು ಗ್ಲೋನೆಸ್ ಬರುತ್ತೆ, ಮುಖದಲ್ಲಿ ಯಾವುದೇ ಪಿಂಪಲ್ಸ್ ಕೂಡ ಇರೋದಿಲ್ಲ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ. ಬಟರ್ಫ್ಲೈ ಪೀ ಫ್ಲವರ್ ಅಂತ ಹೇಳ್ತಾರೆ ಇದನ್ನು. ಇದು ಮಾರ್ಕೆಟಲ್ಲಿ ಸಿಗೋದಿಲ್ಲ, ಬಟ್ ಇದು ಬೀಜ ಸಿಗುತ್ತೆ, ತಂದು ನಾವು ಪಾಟಲ್ಲಿ ಗಿಡನ ಬೆಳೆಸ್ಕೋಬೋದು. ನೋಡ್ತಾ ಇದ್ದೀರಲ್ಲ, ನಾವು ಕೂಡ ಪಾಟಲ್ಲಿ ಈ ಗಿಡನ ಬೆಳೆಸಿರೋದು. ಫ್ರೆಶಾಗಿ ಹೂ ಕಿತ್ಕೊಂಡು ಈ ಡ್ರಿಂಕನ್ನು ಮಾಡ್ಕೊಂಡು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ, ಕುಡಿಯೋದಕ್ಕೂ ತುಂಬ ರುಚಿಯಾಗಿರುತ್ತೆ. ನಾನೀಗ ಈ ಹೆಲ್ತಿ ಡ್ರಿಂಕನ್ನು ಮಾಡ್ತಾಯಿದ್ದೀನಿ ನೋಡಿ. ನಾನು ಫ್ಲವರನ್ನು ಕಿತ್ಕೊಂಡು ಬಂದಿದ್ದೀನಿ. ನೀವು ಎಲ್ಲೇ ಈ ಹೂ ಸಿಕ್ಕಿದ್ರೆ ಕೂಡ ಖಂಡಿತ ಮಾಡಿಕೊಂಡು ಜ್ಯೂಸ್ ಅಥವಾ ಟೀನ ಮಾಡ್ಕೊಂಡು ಕುಡೀರಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲ ನೀವೇ ಪಾಟಲ್ಲಿ ಈ ತಂದು ಬೀಜನ ಇದು ಗಿಡ ಬೆಳೆಸ್ಕೋಬೋದು ಫ್ರೆಂಡ್ಸ್. ಅಂಗಡಿಗಳಲ್ಲಿ ಸಿಗುತ್ತೆ ಇದು. ನಾನೀಗ ನೀಟಾಗಿ ಈ ಫ್ಲವರನ್ನು ತೊಳೆದಿದ್ದೀನಿ. ಒಂದು ಬೌಲಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ, ಒಂದು ಗ್ಲಾಸಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನಾವು ಹೂವು ಎಷ್ಟಿರುತ್ತೋ ನೋಡ್ಕೊಂಡು ಮಾಡ್ಕೋಬೇಕು. 3-5 ಹೂವು ಒಂದು ಗ್ಲಾಸ್ ನೀರಿಗೆ ನಾವು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು 3 ಫ್ಲವರ್ ಸಿಕ್ಕಿದೆ, ಅದನ್ನು ಬೇಯೋದಕ್ಕೆ ಹಾಕಿದ್ದೀನಿ ನೋಡಿ. ಇದು ನ್ಯಾಚುರಲ್, ಇದಕ್ಕೆ ಯಾವ ಕಲರು ಆ್ಯಡ್ ಮಾಡ್ತಾ ಇಲ್ಲ ನಾನು, ನ್ಯಾಚುರಲ್ ಕಲರ್ ಇದು. ಬೇಯ್ತಾ ಇದ್ದರೆ ಕಲರ್ ಚೇಂಜ್ ಆಗುತ್ತೆ ನೋಡಿ ನೀರು. ನಾನೀಗ ಈಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು ನೀರು ಕುದಿಸಿರೋದು. ನಂತರ ನಾವು ಇದನ್ನು ಸೋಸ್ಕೋಬೇಕು ನೋಡಿ. ನಾನೀಗ ಗ್ಲಾಸ್ಗೆ ಸೋಸಿದ್ದೀನಿ. ಇದಕ್ಕೆ ಬೇಕು ಅಂದರೆ ಹನಿ ಆ್ಯಡ್ ಮಾಡ್ಬೋದು, ಇಲ್ಲ ಶುಗರ್ ಕೂಡ ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ಪೂನಷ್ಟೇ ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬಾಡಿ ತುಂಬ ಹೀಟಾಗಿದೆ ಅನ್ನೋರು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಕೂಲ್ ಆಗುತ್ತೆ. ಮತ್ತು ನಾನು ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ನೋಡಿ. ಇದು ಲೆಮನ್ ಜ್ಯೂಸು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಈ ಜ್ಯೂಸು. ನ್ಯಾಚುರಲ್ ಬೇಕು ಅಂದರೆ ನೀವು ಹಾಗೆ ಕುಡಿಬೋದು, ಇಲ್ಲ ಲೆಮನ್ ಹಾಕ್ಕೊಂಡ್ರೆ ತುಂಬ ಬಾಡಿಗೆ ಒಳ್ಳೆಯದು. ನಾನು ಅದಕ್ಕೆ ಲೆಮನ್ ಜ್ಯೂಸನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಕಾಮ ಕಸ್ತೂರಿ ಬೀಜನ ನೆನೆಸಿಬಿಟ್ಟು ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಬಾಡಿ ತುಂಬ ಕೂಲ್ ಆಗುತ್ತೆ ಇದನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಐಸ್ ಹಾಕ್ಕೊಳ್ಳಿ, ಬೇಡ ಅನ್ನೋರು ಹಾಗೆ ಕುಡಿಬೋದು. ನಾನಿಲ್ಲಿ ಐಸ್ ಕ್ಯೂಬ್ ಸೇರಿಸ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ನಾನು ಐಸ್ ಕ್ಯೂಬನ್ನು ಆ್ಯಡ್ ಮಾಡ್ತಾ ಇಲ್ಲ. ಬೇಕು ಅನ್ನೋರು ಹಾಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಹೆಲ್ತಿ ಡ್ರಿಂಕ್, ಅಂದರೆ ಬ್ಲೂ ಪೀ ಫ್ಲವರ್, ಅಂದರೆ ಬಟರ್ಫ್ಲೈ ಪೀ ಫ್ಲವರ್ ಡ್ರಿಂಕ್ ರೆಡಿಯಾಗಿದೆ. ನಾನೀಗ ಗ್ಲಾಸ್ಗೆ ಸರ್ವ್ ಮಾಡಿದ್ದೀನಿ. ಈ ಬಟರ್ಫ್ಲೈ ಪೀ ಫ್ಲವರ್ ಡ್ರಿಂಕ್ ರೆಸಿಪಿ ನಿಮಗೆ ಅಂದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಜ್ಯೂಸು. ನೀವು ಮನೇಲಿ ಈ ಫ್ಲವರ್ ಸಿಕ್ಕಿದ್ರೆ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.